ಅವರು ಮನೆ ಮಾಡ್ಲಿ ಅರಮನೆ ಕಟ್ಟಿಕೊಳ್ಳಲಿ ಅವರು ಏನು ಕೂಡ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷನೇ ನಾವು ಗೆದ್ದುಕೊಂಡು ಬರ್ತೀವಿ ಚುನಾವಣೆ ಚುನಾವಣೆ ಮೈ ವೆಂಟೇಜ್ ಆಗಲ್ಲ ಯಾಕಂದ್ರೆ ನಾಗೇಂದ್ರ ಅವರ ಮೇಲೆ ಆಲ್ರೆಡಿ ಎಸ್ಐಟಿಯಲ್ಲಿ 18 ಕೇಸ್ ಇದಾವು ನಾಗೇಂದ್ರನೇ ಫಸ್ಟ್ ಆಗಿದ್ದು ಟೇಜ್ ಚುನಾವಣೆ ನಂತರ ಗೊತ್ತಾಗುತ್ತೆ ಯಾರಿಗೆ ಶಾಕ್ ಹೊಡಿಯುತ್ತೆ ಅಂತ ಹೇಳಿ ನಾವು ನೋಡ್ತೀರಿ ತಾವೆಲ್ಲರೂ ಕೂಡ ತಾವು ಬಳ್ಳಾರಿಯ ನಮ್ಮ ಪತ್ರಿಕೆ ಮಾಧ್ಯಮದ ಮಿತ್ರರು ಇರ್ತೀರಿ ನಾವು ಇರ್ತೀರಿ ನೀವು ಇರ್ತೀವಿ ಎಲ್ಲ ನೋಡ್ತೀರಿ ಅಲ್ಲಿ ಯಾ ರೀತಿ ಆ ವೋಲ್ಟೇಜ್ ಹೋಗಿ ಯಾರು ಕರೆಂಟ್ ಕೊಡುತ್ತಾನೆ ಅಂತ ವಿಚಾರನ ತಾವು ಕೂಡ ನೋಡ್ತೀರಿ ವಾಲ್ಮೀಕಿ ಅಗ್ರಣನ ಪ್ರಮುಖ ಅಸ್ತ್ರವಾಗಿ ಇಟ್ಕೊಂಡು ಸಂಡೂರು ಎಲೆಕ್ಷನ್ ಮಾಡತಕ್ಕಂತ ಪ್ಲಾನ್ ಬಿಜೆಪಿ ಅವರು ಮಾಡಿದ್ದಾರೆ ಇಲ್ಲ ಇವತ್ತು ನಾನು ಹೇಳ್ತಿದ್ದೀನಿ ವಾಲ್ಮೀಕಿ ಜಯಂತಿ ದಿನ ಬಹಳ ದುರದೃಷ್ಟಕರ ಈ ಘಟನೆ ಇವತ್ತು ನನಗೆ ನಿಜವಾಗ್ಲೂ ಒಬ್ಬ ವಾಲ್ಮೀಕಿ ಜನಾಂಗದ ಒಬ್ಬ ನಾಯಕನಾಗಿ ಹುಡುಗನಾಗಿ ನಾನು ಹೇಳ್ತಾ ಇದೀನಿ ವಾಲ್ಮೀಕಿ ಹಗರಣ ಅಂದ ಕೂಡಲೇ ಅದು ಏನು ಬಹಳ ನೋವು ಆಗುತ್ತೆ ನನಗೆ ಯಾಕಂದ್ರೆ ನನ್ನ ಹಠ ಇವತ್ತು ಏನಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರದಾಗಿರಬಹುದು ನಮ್ಮ ಸರ್ಕಾರದಾಗಿರಬಹುದು ಒಂದು ರೂಪಾಯಿನೂ ಕೂಡ ಯಾರ ಕೈಗೆ ಬಿಡಕೂಡದು ಅಂತ ಹೇಳಿ ಇವತ್ತು ಸುಮಾರು 74 ಕೋಟಿ ರೂಪಾಯಿನ ಈಗಾಗಲೇ ಕೂಡ ನಾವು 79 ಕೋಟಿ ವರೆಗೂ ಕೂಡ ನಾವು ಈಗಾಗಲೇ ಕೂಡ ನಾವು ಮತ್ತೆ ಎಲ್ಲ ರಿಕವರಿ ಮಾಡಿದ್ದೀವಿ।